ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಮಗೆಲ್ರಿಗೂ ಸಹ ತಿಳಿದಿದೆ, ನೇಹಾ ಹಿರೇಮಠ್ ಹಾಗೂ ಫಯಾಜ್ ಇವರಿಬ್ಬರ ಕತೆ ಎಲ್ರಿಗೂ ಸಹ ಈಗ ತುಂಬಾ ವೈರಲ್ ಆಗಿ ಪ್ರತಿಯೊಬ್ಬರೂ ಸಹ ತಿಳ್ಕೊಂಡಿರುವಂತಹ ವಿಚಾರ. ಫಯಾಜ್ ಯಾಕೆ ನೇಹಾಳಿಗೆ ಆ ರೀತಿಯಾಗಿ ಮಾಡಿದ್ರು ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆಯಾಗಿ ನಿಂತಿದೆ. ಅದೇ ವಿಚಾರದ ಬಗ್ಗೆ ಯಾವಾಗಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2-3 ದಿನಗಳಿಂದ ತುಂಬಾ ಚರ್ಚೆ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಇದಕ್ಕೆ ಸಿದ್ದರಾಮಯ್ಯನವರು ಸಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ, ನಾವು ಈ ವಿಚಾರವನ್ನು ನಾವು CIDಗೆ ಒಪ್ಪಿಸ್ತಾ ಇದ್ದೇವೆ, ಇದರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ, ಏನಾಗಿದೆ ಅನ್ನೋದನ್ನು ಅವರೇ ಹೇಳ್ತಾರೆ ಅನ್ನುವಂತಹ ಮಾತನ್ನು ಸಹ ಸಿಎಂ ಸಿದ್ದರಾಮಯ್ಯನವರು ಸಹ ಹೇಳಿದರು. ಈಗ ಎಲ್ಲರೂ ಸಹ ಅಂದರೆ ನೇಹಾಳ ತಂದೆ ತಾಯಿಯಾಗಿರ್ಬೋದು ಹಾಗೂ ಫಯಾಜ್ ಅವರ ತಂದೆ ತಾಯಿಯಾಗಿರ್ಬೋದು, ಹಾಗೆ ಇವರ ರಿಲೇಷನ್ಸ್ ಏನಿದ್ದಾರೆ ಅವರೆಲ್ಲರೂ ಸಹ ಸೋಷಿಯಲ್ ಮೀಡಿಯಾಗಳಿಗೆ ಹಾಗೂ ಮಾಧ್ಯಮದವರಿಗೆ ಇಂಟರ್ವ್ಯೂವನ್ನು ಕೊಟ್ಟು ಅವರು ತಮಗೆ ಗೊತ್ತಿರುವಂತಹ ವಿಚಾರದ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಆದರೆ ಫಯಾಜ್ ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂತಹ ವಿಚಾರ ಏನಿದೆ ಎಲ್ಲರೂ ಸಹ ಎದುರು ನೋಡ್ತಾ ಇದ್ರು. ಫಯಾಜ್ ಏನಾದರೂ ಸಹ ಮಾತಾಡ್ಬೋದಾ, ಫಯಾಜ್ನಿಂದ ಏನಾದರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಕ್ಕೆ ಏನಾದರೂ ಸಹ ಉತ್ತರ ಸಿಗುತ್ತಾ ಅಂತ ಹೇಳಿ ಎಲ್ಲರೂ ಸಹ ವೇಟ್ ಮಾಡ್ತಾಯಿದ್ರು. ಇದರ ಬಗ್ಗೆ ಜನಗಳು ಸಹ ಅಭಿಪ್ರಾಯವನ್ನು ನೀಡ್ತಾ ಇದ್ರು. ಫಯಾಜ್ ಏನಾಗಿದೆ ಏನು ಅಂತ ಹೇಳಿ ಫಯಾಜ್ ಉತ್ತರನೇ ಕೇಳಬೇಕು, ಯಾಕೆ ಹೀಗೆ ಮಾಡಿದರು ಅನ್ನೋದನ್ನು ಎಲ್ಲರೂ ಸಹ ನೋಡ್ತಾ ಇದ್ರು. ಅದು ಈ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸಹ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿ ಅಂದರೆ ಯಾವುದೇ ಒಬ್ಬ ಆರೋಪಿಯನ್ನು ಸೋಷಿಯಲ್ ಮೀಡಿಯಾದ ಮುಂದೆ ಅಥವಾ ಮಾಧ್ಯಮದವರ ಮುಂದೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು